ಗುಬ್ಬಿ ತಾಲೂಕಿನಾದ್ಯಂತ ಲಾಕ್ಡೌನ್ 2 ದಿನದಿಂದ ಬಿಗಿಯಾಗಿದ್ದು, ಇಂದು ಪೊಲೀಸ್ ವರಿಷ್ಠಾಧಿಕಾರಿ ವಂಶಿ ಕೃಷ್ಣಾರವರೇ ರಸ್ತೆಯಲ್ಲಿ ನಿಂತು ವಾಹನ ತಪಾಸಣೆಯನ್ನ ಮಾಡಿದರು. ಅನಗತ್ಯವಾಗಿ ಓಡಾಡುವ ವಾಹನಗಳ ಮೇಲೆ ಕೇಸ್ ದಾಖಲು ಮಾಡಲಾಗುತ್ತದೆ ಹಾಗೂ ಕಾನೂನು ಕ್ರಮ ತೆಗೆದುಕೊಳ್ಳಲಾಗುತ್ತದೆ. ಈ ಒಂದು ಲಾಕ್ಡೌನ್ನಲ್ಲಿ ಸಾರ್ವಜನಿಕರ ಸಹಕಾರ ಬಹಳ ಮುಖ್ಯ ಎಂದು ತಿಳಿಸಿದರು. ಈ ನಡುವೆ ಗುಬ್ಬಿ ತಾಲೂಕಿನಲ್ಲಿ ಪೊಲೀಸರು ಸರ್ಪಗಾವಲು ಹಾಕಿದ್ದು, ಅಂಗಡಿ ಮುಗ್ಗಟ್ಟುಗಳು ಯಾವುದೂ ತೆಗೆಯದಂತೆ ಕ್ರಮ ವಹಿಸಲಾಗಿದೆ. ದಿನಸಿ ಅಂಗಡಿಗಳು ಮತ್ತು ಬೇಕರಿಗಳಿಗೂ ಸಹ ಸಮಯವನ್ನು ನಿಗದಿ ಮಾಡಲಾಗಿದ್ದು, NH 206 ರಸ್ತೆಯಲ್ಲಿ ನಾಕಾಬಂದಿ ಹಾಕಿದ್ದು ಪ್ರತಿ ವಾಹನಗಳನ್ನು ತಪಾಸಣೆ ಮಾಡಿಯೇ ಬಿಡಲಾಗುತ್ತಿದೆ. ಅನಗತ್ಯವಾಗಿ ಓಡಾಡುತ್ತಿದ್ದಂಥ ವಾಹನಗಳಿಗೆ ಸಂಪೂರ್ಣವಾಗಿ 2 ದಿನಗಳಿಂದ ಬ್ರೇಕ್ ಬಿದ್ದಿದ್ದು, ಪೊಲೀಸರು ವಿಶೇಷವಾಗಿ ಕಾಳಜಿಯನ್ನು ವಹಿಸುವ ಮೂಲಕ ಲಾಕ್ಡೌನ್ ಅನ್ನು ಯಶಸ್ವಿ ಮಾಡಲು ಸಹಕರಿಸುತ್ತಿದ್ದಾರೆ.